ಸಿದ್ದರಾಮಯ್ಯ ಎಲ್ಲಿಂದ ಸ್ಪರ್ಧೆ ಮಾಡುತ್ತಾರೆ ಒಂದು ವರುಣ ಫಿಕ್ಸ್ ಆಗಿಬಿಟ್ಟಿದೆ ಇನ್ನು ಮತ್ತೊಂದು ಕ್ಷೇತ್ರ ಯಾವುದಪ್ಪ ಅಂದ್ರೆ ಅದು ಕೋಲಾರ ಕೋಲಾರದಿಂದ ಸ್ಪರ್ಧೆ ಮಾಡೋದು ಖಚಿತನಾ ಅನ್ನೋ ಒಂದು ಪ್ರಶ್ನೆ ಮೂಡ್ತಾ ಇದೆ ಈಗ ಸಿದ್ದುಗೆ ಹೈಕಮಾಂಡ್ ನಿಂದ ಗ್ರೀನ್ ಸಿಗ್ನಲ್ ಏನಾದರೂ ಸಿಕ್ಕಿದೆಯಾ ಯಾಕೆ ಈ ರೀತಿಯಾದಂತ ಪ್ರಶ್ನೆ ಮಾಡ್ತಾ ಇದೀವಿ ಅಂದ್ರೆ ಕೋಲಾರದಲ್ಲಿ ಫುಲ್ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಓಡಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರು ಮುನ್ಸೂಚನೆ ಸಿಕ್ಕಿದ ಕಾರಣಕ್ಕೆ ತಯಾರಾಗ್ತಾ ಇದ್ದಾರಾ ಸಿದ್ದರಾಮಯ್ಯ माजी सीएम सिद्दरामय्य फुल आक्टिव कोलार ओडाडिकारे कोलार बैंक खाते तेरे विपक्ष नायक सिद्दरामय्य चुनाव वेच निर्वहणे अकाउंट ओपन सिद्दरामय्य यावदे अभ्यर्थी चुनाव वेच के खाते तेरे चुनाव वेच बैंक खाते तोरिस नामपत्र सल्लिकेयाद दिनदिंद लेक्कवन्न तोरिसबेकु नोडि कोलारदिंद टिकेट सिगुव भरवसे इद्दिद्दरिंदले अल्वा इष्टेल्ल माड्ता इरोदु सिद्दरामय्यनवरु बहळ स्पष्टवागि गोत्तागता इदे मेल्नोटक्के सुम् सुम्ने बैंक्नल्लि खाते तेरेयोदक्कागुत्ता इदे विचारक्के संबंधपट्टंते हेच्चिन माहितियन्नु नीडुत्तारे नम्म प्रतिनिधि आनंद आनंद ವರುಣ ಕ್ಷೇತ್ರ ಫಿಕ್ಸ್ ಆಗಿದೆ ಮತ್ತೊಂದು ಕ್ಷೇತ್ರ ಕೋಲಾರದಿಂದ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡೋದು ಖಚಿತಾನ ಅನ್ನೋ ಒಂದು ಪ್ರಶ್ನೆ ಮೂಡ್ತಾ ಇದೆ ಯಾಕೆ ಈ ಪ್ರಶ್ನೆ ಮೂಡ್ತಾ ಇದೆ ಅಂತ ರಾಮ್ ಪ್ರಮುಖವಾಗಿ ಸಿದ್ದರಾಮಯ್ಯನವರು ಕೋಲಾರದಿಂದ ಸ್ಪರ್ಧೆ ಮಾಡೋದ್ರ ಬಗ್ಗೆ ಇನ್ನೂ ಕೂಡ ಅಂತಿಮವಾದಂತ ತೀರ್ಮಾನ ಆಗಿಲ್ಲ ಇವತ್ತು ದೇವಿಯಲ್ಲಿ ಸಭೆ ಇದೆ ಸಭೆಯಲ್ಲಿ ಚರ್ಚೆಗಳಾಗತಕ್ಕಂತ ಒಂದು ಸಾಧ್ಯತೆ ಇದೆ ಇದರ ನಡುವೆ ಕೋಲಾರದಲ್ಲಿ ಸಿದ್ದರಾಮಯ್ಯನವರು ಬ್ಯಾಂಕ್ ಖಾತೆಯನ್ನು ಓಪನ್ ಮಾಡಿರತಕ್ಕಂತದ್ದು ಬಹಳಷ್ಟು ಒಂದು ಕುತೂಹಲ ಮೂಡಿಸಿದೆ ಯಾಕೆಂದ್ರೆ ಕೋಲಾರದ ಸ್ಪರ್ಧೆ ಬಗ್ಗೆ ಪ್ರಪಕ್ಷದಲ್ಲೇ ಕೆಲವರು ಅಪಸ್ವರವನ್ನ ಇಟ್ಟಿದ್ರು ಯಾವುದೇ ಕಾರಣಕ್ಕೂ ಒಬ್ಬರಿಗೆ ಎರಡು ಕ್ಷೇತ್ರ ಕೊಡೋದು ಬೇಡ ಒಬ್ಬರಿಗೆ ಒಂದೇ ಕ್ಷೇತ್ರ ಕೊಡಬೇಕು ಅಂತ ಹೇಳಲಾಗ್ತಾ ಇತ್ತು ಮತ್ತೆ ವರುಣದಲ್ಲೂ ಕೂಡ ಈಗಾಗಲೇ ಅವರಿಗೆ ಟಿಕೆಟ್ ಫಿಕ್ಸ್ ಆಗಿದೆ ಈ ನಡುವೆ ಇವರು ಕೋಲಾರದಲ್ಲಿ ಆಕ್ಟಿವ್ ಆಗಿರೋದನ್ನ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಹೈಕಮಾಂಡ್ ಇಂದ ಏನಾದರೂ ಮುನ್ಸೂಚನೆ ಸಿಕ್ಕಿದೆಯಾ ಅಥವಾ ಗ್ರೀನ್ ಸಿಗ್ನಲ್ ಕೊಟ್ಟಿದೆಯಾ ಅನ್ನೋ ಒಂದು ಪ್ರಶ್ನೆಗಳು ಕೂಡ ಈಗ ಸದ್ಯಕ್ಕೆ ಕಾಡಿರತಕ್ಕಂಥದ್ದು ಸದ್ಯ ಕೋಲಾರದಲ್ಲಿ ಬ್ಯಾಂಕ್ ಖಾತೆಯನ್ನ ತೆರೆದು ಚುನಾವಣಾ ವೆಚ್ಚಗಳನ್ನ ಬರುತ್ತಕ್ಕಂತ ಒಂದು ನಿಟ್ಟಲ್ಲೇ ಬ್ಯಾಂಕ್ ಖಾತೆಯನ್ನು ಓಪನ್ ಮಾಡಿದ್ದಾರೆ ಹಿಂದೆ ಸಿದ್ದರಾಮಯ್ಯನವರು ಅಲ್ಲಿ ಮನೆಯನ್ನು ಕೂಡ ಮಾಡೋದಕ್ಕೆ ಮುಂದಾಗಿದ್ರು ಕೋಲಾರದ ಹೈವೇಗೆ ಹೊಂದಿಕೊಂಡಂತೆ ಒಂದು ವಿಶಾಲವಾದಂತ ಒಂದು ಪ್ರದೇಶದಲ್ಲಿ ಇರತಕ್ಕಂತ ಒಂದು ಮನೆಯನ್ನ ಖರೀದಿ ಮಾಡಕ್ಕೆ ತೀರ್ಮಾನವನ್ನ ಮಾಡಿದ್ರು ಮತ್ತೆ ಅಲ್ಲಿನ ಬೆಂಬಲಿಗರು ಕೂಡ ಅದಕ್ಕೆ ಬೇಕಾದಂತ ಎಲ್ಲ ರೀತಿಯ ಒಂದು ವ್ಯವಸ್ಥೆಗಳನ್ನ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ರು ಈಗ ಸದ್ಯ ಸಿದ್ದರಾಮಯ್ಯನವರು ಅಲ್ಲಿ ಬ್ಯಾಂಕ್ ಖಾತೆಯನ್ನ ತೆರೆದಿರತಕ್ಕಂಥದ್ದು ಮತ್ತಷ್ಟು ಒಂದು ಕುತೂಹಲವನ್ನ ಇಟ್ಟಿದೆ ಜೊತೆಗೆ ಈಗಾಗಲೇ ಅವರಿಗೆ ಹೈಕಮಾಂಡ್ ನಾಯಕರು ಕೂಡ ಕೋಲಾರದಲ್ಲಿ ಆಕ್ಟಿವ್ ಆಗಿರುವಂತೆ ಸೂಚನೆಯನ್ನು ಕೂಡ ಕೊಟ್ಟಿರತಕ್ಕಂಥ ಒಂದು ಸಾಧ್ಯತೆಗಳಿದೆ ಹಾಗಾಗಿಯೇ ಅವರು ಚುನಾವಣೆಗೆ ಬೇಕಾದಂತ ಎಲ್ಲಾ ಒಂದು ತಯಾರಿಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು ರಾಮ್.